ಇವತ್ತು ಇಡೀ ದೇಶದ ಜನರಿಗೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟು 10,000 ಕೋಟಿ ಜನ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆ ಮಾಡಿರಬೇಕಾದ್ರೆ 2.5 ಹೆಕ್ಟೇರ್ವರೆಗೆ 6,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುವಂಥ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿರ್ಬೇಕಾದ್ರೆ, ಮತ್ತು ತೆರಿಗೆ 6.5 ಲಕ್ಷದವರೆಗೆ ಯಾವುದೇ ತೆರಿಗೆಯನ್ನು ಕಟ್ಟದೇ ಇರುವಂಥ ಒಂದು ಐತಿಹಾಸಿಕ ತೀರ್ಮಾನ ತಗೊಂಡಿರಬೇಕಾದ್ರೆ ಈ ಒಂದು ಬಜೆಟನ್ನು ಸಿದ್ದರಾಮಯ್ಯ ಟೀಕೆ ಮಾಡ್ಬೋದು, ಆದರೆ ದೇಶದ ಎಲ್ಲ ಆರ್ಥಿಕ ತಜ್ಞರು, ನೀವು ಹೋಗಿ ಟಿವಿಯನ್ನು ನೋಡಿ, ದೇಶದ ಎಲ್ಲ ಆರ್ಥಿಕ ತಜ್ಞರು ಇದಕ್ಕಿಂತ ಉತ್ತಮವಾದ ಬಜೆಟನ್ನು ಮಂಡನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅತ್ಯಂತ ಉತ್ತಮವಾದ ಬಜೆಟ್ 100ಕ್ಕೆ 100 ಮಾರ್ಕ್ಸ್ ಕೊಡ್ತೇವೆ ಅನ್ನೋಂಥ ಮಾತನ್ನು ಎಲ್ಲ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇದನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಾನು ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಪ್ರಧಾನಿ ನರೇಂದ್ರ ಮೋದಿಗೆ, ಪಿಎಸ್ ಗೋಯಲ್ಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ವಿಜಯೋತ್ಸವವನ್ನು ಆಚರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಇದ್ದೀನಿ. ಎಲೆಕ್ಷನ್ ಬಜೆಟ್ ಅವರು 5 ವರ್ಷಗಳಲ್ಲಿ ಮಾತುಕತೆ ನಡ್ಕೊಂಡಿದ್ರೆ ಇವರು ಈಗ ಹೇಳೋದು ನಂಬ್ಕೋಬೋದಾಗಿತ್ತು. ಜನ ಇವರು ಹೇಳ್ತಕ್ಕಂಥ ಯಾವುದೇ ಭರವಸೆಗಳನ್ನು ಈಗ ಬಜೆಟ್ನಲ್ಲಿ ಏನೇ ಭರವಸೆಗಳು ಕೊಟ್ಟರು ಕೂಡ ಪೀಪಲ್ ವಿಲ್ ನಾಟ್ ಬಿಲೀವ್ ಇಟ್. ನಾನು ನೋಡಿದ ಬಜೆಟ್ ಕೂಡ ರೈತರಿಗೇನೋ 5 ಎಕರೆ ಇರೋವರೆಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ, ಮತ್ತು 14 ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ವರ್ಷಕ್ಕೆ 3 ಸಾವಿರ ಕೊಡ್ತೀವಿ ಅಂತ ಇವೆಲ್ಲ ಹೇಳಿದ್ದಾರೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ನ ಸ್ಲ್ಯಾಬ್ ಜಾಸ್ತಿ ಮಾಡಿರೋದು ಇವೆಲ್ಲ ಮಾಡಿರೋದೆಲ್ಲ ಓನ್ಲಿ ಕೀಪಿಂಗ್ ಐ ಆನ್ ದಿ ಎಲೆಕ್ಷನ್, ಬಟ್ ಪೀಪಲ್ ವಿಲ್ ನಾಟ್ ಬಿಲೀವ್ ದಮ್ ಬಿಕಾಸ್ ಈ 5 ವರ್ಷಗಳಲ್ಲಿ ಅವರು ಏನು ಹೇಳಿದ್ರು ಅವೆಲ್ಲರಲ್ಲೂ ಫೇಲ್ ಆಗಿಬಿಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಇಸ್ ಟೋಟಲಿ ಮಿಸರಬಲ್. ಪೀಪಲ್ ವಿಲ್ ನಾಟ್ ನಂಬಲ್ಲ, ಜನ ಯಾಕೆ ನಂಬ್ತಾರೆ? 5 ವರ್ಷ ಅವ್ರು ಏನು ಹೇಳಿದ್ರು ಅವೇನು ಆಗಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಂದ್ಸರಿ ಅದೇನಾಗಿಲ್ಲ. ಬ್ಲ್ಯಾಕ್ ಮನಿ ತಗೋಬಂದೀವಿ ವಾಪಸ್ ಅಂತಂದ್ರೆ ಅದೇನಾಗಿಲ್ಲ. ಲೋಕಪಾಲನ ಅಪಾಯಿಂಟ್ ಮಾಡಲಿಲ್ಲ. ಆಮೇಲೆ ರಫೇಲ್ ಹಗರಣ, ಇದರಲ್ಲೆಲ್ಲ ಜನರು ಅವ್ರ ಮೇಲೆ ಈಗಾಗಲೇ ಬೇಸತ್ತಿದ್ದಾರೆ. ಅದರಿಂದ ಈ ಬಜೆಟ್ ಮೂಲಕ ಅವರು ಜನರನ್ನ ಮರಳು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಅದು ತಪ್ಪು, ತಪ್ಪು ಗ್ರಹಿಕೆ. ಮತ್ತೆ ಈ ಮೂಗು ತುಪ್ಪ ಹಚ್ಚ ಕೆಲಸ ಇದೆಯಲ್ಲ ಚುನಾವಣಾ ಸಂದರ್ಭದಲ್ಲಿ. ಮಧುಸೂದನ್ ಅವರೇ, ಸಿದ್ದರಾಮಯ್ಯನವರು ಇಲ್ಲಿ ಮಾತನಾಡ್ತಾ ಇದ್ರು, ಇಲ್ಲಿ ರೈತರ ಖಾತೆಗಳಿಗೆ 6,000 ಹಣ ವರ್ಗಾವಣೆ, ಇನ್ಕಮ್ ಟ್ಯಾಕ್ಸು, ಪ್ರತಿಯೊಂದು ವಿಚಾರವನ್ನು ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವ್ರು ಹೇಳ್ತಿರೋದೇನು ಗೊತ್ತಾ, ಮಾಡಿದ್ದಾರೆ ಆದರೆ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇದನ್ನ ಇದನ್ನ ನಂಬಲ್ಲ, ಮತ್ತೆ ಇದನ್ನ ನಂಬಲ್ಲ. ಮತ್ತೆ ಮುಂದೆ ಹೋಗಿ ಈ 5 ವರ್ಷದಲ್ಲಿ 5 ಬಜೆಟ್ಗಳನ್ನು 6ನೇ ಬಜೆಟ್ ಇದು ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಅವರು, ಹಾಗಿದ್ದರೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ? ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ ಬಜೆಟನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಹಿಂದಿನ ವರ್ಷದ ಬಜೆಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅದನ್ನು ಕೂಡ ದೇಶದ ಜನರ ಮುಂದೆ ಒಂದು ಆರ್ಥಿಕ ವರದಿ ಅದನ್ನು ಕೂಡ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಅದು ಲ್ಯಾಪ್ಸ್ ಆಗುತ್ತೆ, ಹಾಗಾಗಿ ಅದು ನಿರಾಶೆ ಆಗಿದೆ. ಕಳೆದ ಹಿಂದಿನ ಏನು ಬಜೆಟ್ಗಳನ್ನ ಇವರು ಪ್ರೆಸೆಂಟ್ ಮಾಡಿ ಇದೇ ತರದ ಕಾರ್ಯಕ್ರಮಗಳನ್ನು ಘೋಷಣೆ, ಯಾವ ಸರ್ಕಾರ ಚುನಾವಣಾ ವರ್ಷದಲ್ಲಿ ಚುನಾವಣಾ ಬಜೆಟ್ ಮಾಡಿಲ್ಲ ಅಂತ ನೀವು ನನಗೆ ಹೇಳ್ಬೋದಾ? ನೋಡಿ ಇವರೇ, ದೇರ್ ಇಸ್ ನೋ ಪ್ರೋಗ್ರಾಮ್ ವಿಥೌಟ್ ಪಾಲಿಟಿಕ್ಸ್. ದೇರ್ ಇಸ್ ನೋ ಪ್ರೋಗ್ರಾಮ್ ವಿಥೌಟ್ ಪಾಲಿಟಿಕ್ಸ್. ಇದನ್ನ ಡೆಮಾಕ್ರಸಿನಲ್ಲಿ ನಾವು ಒಪ್ಕೋಬೇಕಾಗತ್ತೆ. ಕ್ವಶನ್ ಈಸ್ ಇಂಪ್ಲಿಮೆಂಟೇಷನ್. ನೀವು ಏನಾದರೂ ಹೇಳಿ, ನೀವು ಈಗ ಡೆಮಾಕ್ರಸಿ ಅಂತಂದ್ರೆ ಚುನಾವಣೆ, ಚುನಾವಣೆ ಅಂತಂದ್ರೆ ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರೆ ಏನು? ಕಡಲೆ ಇಲ್ಲ. ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ಎಲ್ಲಾ ವರ್ಗದ ಜನರನ್ನ ಸಮಾಧಾನ ಮಾಡುವಂತದ್ರ ಜೊತೆಗೆ ನಾವು ಕೂಡ ಓಟ್ ತಗೊಳ್ಬೇಕು ಅಂತಾನೆ ಎಲ್ಲ. ನಾಲ್ಕು ವಿಚಾರಗಳು ಸರ್, ಇಂಥ ವಿಚಾರದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ಲೇ ಇಲ್ಲ, ಅಟ್ರ ಫ್ಲಾಪ್, ಇದರಲ್ಲಿ ಫೇಲ್ಯೂರ್. ಆ ತರದ ಹೆಸರಿಸಿ ಹೇಳ್ಬೋದಾ? ಮನ್ಸೂದನ್ ನಾನೇ ಕೇಳ್ಬಿಡ್ತೀನಿ, ಅದನ್ನ ಹೆಸರಿಸಿ ನೀವು. ಇಂಥದ್ದು ಏನು ಆಗಲಿಲ್ಲ ಇಂಪ್ಲಿಮೆಂಟೇಷನ್. ಉದ್ಯೋಗದ ಅವಕಾಶಗಳಲ್ಲಿ ಒಂದು, ಉದ್ಯೋಗದ ಅವಕಾಶಗಳಲ್ಲಿ ಫೈನ್. ಆಮೇಲೆ ರೈತರ ಆದಾಯವನ್ನ ನೀವು ಹೆಚ್ಚು ಮಾಡ್ತೀವಿ ಅಂತ ಮಾತುಗಳನ್ನು ನೀವು ಹೇಳ್ತಿದ್ದೀರಿ. ರೈತರ ಆದಾಯ ಉದ್ಯೋಗದ ರಿಪೋರ್ಟ್ ಅಲ್ಲಿ ಇನ್ನೂ ಕ್ಲಾರಿಟಿ ಇಲ್ಲ. ಅಲ್ಲ, ಒಂದು ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕಾಗಿ ಉದ್ಯೋಗದ ವಿಷಯ ಎತ್ತಿದ್ದೀರಿ ಅನ್ನುವ ಕಾರಣಕ್ಕಾಗಿ ಪ್ರತಿ ರಾಜ್ಯ ಸರ್ಕಾರವೂ ಕೂಡ ತಾನು ಸೃಷ್ಟಿಸಿದ ಉದ್ಯೋಗಗಳ ಲೆಕ್ಕ ಕೊಡುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ನಾವು 12 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಕರ್ನಾಟಕ ಭಾರತದ ಹೊರತಾಗಿಲ್ಲ. ಪ್ರತಿ ರಾಜ್ಯವೂ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಆದರೆ ಭಾರತ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ ಅಂದರೆ ಇದು ಯಾವ ಲಾಜಿಕ್ ಅನ್ನುವಂಥದ್ದು ಒಂದು. ಇನ್ನೊಂದು,
ಮುದ್ರಾ ಯೋಜನೆಯಲ್ಲಿ ಕೊಟ್ಟಿರುವ ಸಾಲದ ವಿವರಗಳನ್ನು ಇವರು ಹೇಳ್ತಾರೆ. ಕೋಟ್ಯಾಂತರ ಜನರಿಗೆ ಲಕ್ಷಾಂತರ ಕೋಟಿ ಸಾಲ ಕೊಟ್ಟಿದ್ದೀವಿ, ಆ ಕೋಟ್ಯಾಂತರ ಜನ ಹೋಗಿ ತಮ್ಮ ತಮ್ಮ ಸ್ವಂತ ಉದ್ಯಮಗಳನ್ನು ಆರಂಭಿಸಿದ್ದಾರೆ, ಹಾಗಾದರೆ ಅವರಿಗೆ ಜಾಬ್ ಸಿಕ್ಕ ಹಾಗ ಅಲ್ವಾ ಅನ್ನುವಂತಹ ಪ್ರಶ್ನೆ. 15.56 ಕ್ರೋರ್ಸ್ ಜನ ಮುದ್ರಾ ಯೋಜನೆಯಲ್ಲಿ ಸಾಲ ತಗೊಂಡಿದ್ದಾರೆ. 15 ಕೋಟಿ ಜನ ಸಾಲ ತಗೊಂಡಿದ್ದಾರೆ ಈ ದೇಶದಲ್ಲಿ ಅನ್ನೋದಾದ್ರೆ ಒಂದು ಸಣ್ಣ ಲಾಜಿಕ್ ಬಿಡಿಸಿದ್ದಾರೆ. ಉದ್ಯೋಗದ ವಿಷಯವನ್ನ ಮಾತಾಡ್ತಾ ಇದ್ದೇವೆ. ಅಲ್ಲ, ಒಂದು ಸಣ್ಣ ಉದ್ಯೋಗದ ವಿಷಯವನ್ನ ನಾನು ಮಾತಾಡಿದ್ದೇನೆ, ನೀವು ಹೇಳಿದ್ದೀರ. ಎಸ್ ಎಸ್. ಈಗ ನಾನು ನೋಷನಲ್ ಆಗಿ ನಾವು ಮಾತಾಡೋದ್ ಬೇಡ. ನೋಷನಲ್ ಆಗಿ ಉದ್ಯೋಗ ಅಂತ ಹೇಳಿದ್ರೆ ಎಲ್ಲರೂ ಸರ್ಕಾರಿ ಉದ್ಯೋಗದ ಬಗ್ಗೆನೆ ಮಾತಾಡ್ತಾ ಇಲ್ಲ. ಇಲ್ಲ, ಹೌದಪ್ಪ, ಸರ್ಕಾರದಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಅಲ್ಲ ಅರ್ಥ, ಅಷ್ಟು ಎಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಅಂತಲ್ಲ, ಒಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಈಗ ಉದಾಹರಣೆಗೆ ಯು ಪಿ ಎ ಸರ್ಕಾರದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮನ ಜಾರಿಗೆ ತಂದರು, ನರೇಗಾ ಕಾರ್ಯಕ್ರಮ. ಎರಡು ಸಾಧನೆ ಆಯ್ತು ಅದರಲ್ಲಿ. ಇಟ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್, ದಟ್ ಕ್ರಿಯೇಟ್ಸ್ ಅಸೆಟ್ಸ್. ಎಸ್, ಅಂದರೆ ಒಂದು ಆಸ್ತಿಯು ಕೂಡ ನಿರ್ಮಾಣ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದಂಥ ಸೌಕರ್ಯಗಳು ಜನರಿಗೆ ತಲುಪುತ್ತೆ, ಜೊತೆಗೆ ಅದರಿಂದ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ. ಈ ಥರದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟು ಅದು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಇರ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಎಷ್ಟು ಪ್ರಮಾಣ ಉದ್ಯೋಗ ಸೃಷ್ಟಿ ಆಗ್ಲೇ ಇಲ್ಲ ಅಂತಲ್ಲ, ಎಷ್ಟು ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ. ನೀವು ಹೇಳಿದಂತ ಮಾತುಗಳು, ನೀವೇ ಹೇಳಿದಂತ ಅಶ್ಯೂರೆನ್ಸಸ್, ನೀವೇ ಹೇಳಿದಂತ ಪ್ರಾಮಿಸ್ಗಳು, ಈಗ ಅದನ್ನ ಎಷ್ಟು ಮಟ್ಟಿಗೆ ನೀವು ತಲುಪಿದ್ರಿ? 15.5 ಕೋಟಿ ಜನ ಮುದ್ರಾ ಯೋಜನೆಯಲ್ಲಿ ಸಾಲ ತಗೊಂಡಿದ್ದಾರೆ. 15.5 ಕೋಟಿ ಜನರ ಪೈಕಿ ಅರ್ಧಕ್ಕರ್ಧ ಜನ ಮೋಸಗಾರರು ಅಂತ ಫಾರ್ ಆರ್ಗ್ಯುಮೆಂಟ್ ಇಟ್ಕೊಳ್ಳೋಣ ಸರ್. ಅರ್ಧಕ್ಕರ್ಧ ಜನ ಸಾಲ ತಗೊಂಡು ಮನೇಲಿ ಇಟ್ಕೊಂಡಿದ್ದಾರಪ್ಪ. ಇನ್ನು ಅರ್ಧ ಜನ ಸ್ವಂತ ಉದ್ಯೋಗಕ್ಕೆ ಬಂದಿದ್ರೆ 7.5 ಕೋಟಿ ಜನ ಆಯ್ತು ಸರ್. 7.5 ಕೋಟಿ ಜನ ಸ್ವಂತ ಉದ್ಯೋಗವನ್ನು ಆರಂಭಿಸಿದ್ದಾರೆ. ವಿಲ್ ಯು ನಾಟ್ ಕನ್ಸಿಡರ್ ದಟ್ ಆಸ್ ಅನ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಒಂದು. ನರೇಗಾ ಯೋಜನೆಯ ಬಗ್ಗೆ ಹೇಳ್ತಾ ಇದ್ದೀರಿ, ಈ ಸಲ 60,000 ಕೋಟಿ ರೂಪಾಯಿ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. 60,000 ಕೋಟಿ ರೂಪಾಯಿ ಮೀಸಲಿಟ್ಟಾಗ ಅದರಿಂದ ಉದ್ಯೋಗ ಸೃಷ್ಟಿ ಆಗೋದಿಲ್ವಾ ಅನ್ನುವಂಥದ್ದು ಒಂದು. ಇವತ್ತಿನ ಬಜೆಟ್ ಭಾಷಣದಲ್ಲಿ ಪಿಯೂಷ್ ಗೋಯಲ್ ಹೇಳ್ತಾರೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯು ಪಿ ಎ ಸರ್ಕಾರದ 3 ಪಟ್ಟು ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ. 3 ಪಟ್ಟು. ಹಾಗಾದ್ರೆ ಗ್ರಾಮೀಣ ರಸ್ತೆಯನ್ನ ಮಾಡುವಾಗ ಉದ್ಯೋಗಗಳ ಸೃಷ್ಟಿ ಆಗಲಿಲ್ವಾ? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೆದ್ದಾರಿಗಳ ನಿರ್ಮಾಣದಲ್ಲಿ ಭಾರತ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಕೆಲಸ ಮಾಡ್ತಾ ಇರೋ ರಾಷ್ಟ್ರ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಿಲ್ವಾ? ಬಜೆಟ್ ಪ್ರೆಸೆಂಟೇಷನ್ ಒಂದು ಪಾರ್ಟ್, ಓಕೆ, ರಿಲೀಸ್ ಆಫ್ ಅಮೌಂಟ್ ಒಂದು ಪ್ರೋಗ್ರಾಮ್, ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನೀವು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನರೇಗಾ ಎಷ್ಟು ಹಣ ಬಿಡುಗಡೆ ಆಗಬೇಕಾಗಿದೆ, ಹಾಗಿದ್ದಿದ್ರೆ ಕೊರತೆ ಹಣ ಇಲ್ವಾ, ಅಥವಾ ಇವರಿಗೆ ಬಿಡುಗಡೆ ಮಾಡೋ ಮನಸ್ಸಿಲ್ವಾ, ಅಥವಾ ಮಲತಾಯಿ ಧೋರಣೆಯನ್ನು ಅನುಸರಿಸಿ ಕರ್ನಾಟಕ ಸರ್ಕಾರವನ್ನ ಕರ್ನಾಟಕದ ಜನರನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತಕ್ಕಂತ ಉದ್ದೇಶನ, ಯಾಕೆ ಹಣ ಬಿಡುಗಡೆ ಮಾಡಲಿಲ್ಲ ಅವರು? ನರೇಗಾಗ ಅಷ್ಟು ಹಣವನ್ನು ನಿಗದಿ ಮಾಡಿದ್ದೀವಿ ಅಂತ ಹೇಳುವಂಥವ್ರು ಯಾಕೆ ನೀವು ಮಹಾರಾಷ್ಟ್ರ ಸರ್ಕಾರಕ್ಕೆ ಅಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡ್ತೀರಿ, ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಹಣ ಬಿಡುಗಡೆ ಮಾಡೋದಿಲ್ಲ? ಆಗಿದ್ರೆ ಇದು ಅವರೇ ಹಿಡಿದ್ರು. ಇವರು ಎಲ್ಲೆಲ್ಲಿ ಬೇರೆ ಬೇರೆ ಅಕೌಂಟ್ಗಳಲ್ಲಿ ತಗೊಂಡೋಗ್ ದುಡ್ಡು ಇಟ್ಟರು, ಇವರು ಕೆಲಸನೇ ಮಾಡದೆ ಎಷ್ಟು ಮಟ್ಟಿಗೆ ಅದ್ರ ಬಗ್ಗೆ ನೀವು ಗೋಮಂತ್ಸೂರ್ ಅಭಿಷೇಕ್, ಆಮೇಲೆ ಹೋಗೋಣ. ನನಗೆ ಈ ಉದ್ಯೋಗ ಸೃಷ್ಟಿಯ ವಿಷಯದಲ್ಲಿ ನನಗೆ ಇರುವಂತಹ ಒಂದಷ್ಟು ಸಂಶಯಗಳನ್ನು ಬಗೆಹರಿಸಿಕೊಳ್ಬೇಕಾಗಿದೆ ಸರ್. 60,000 ಕೋಟಿ ನರೇಗಾಕ್ಕೆ ಮೀಸಲಾಗಿಟ್ಟಿದ್ದೀವಿ, ಅಲ್ಲಿ ಉದ್ಯೋಗ ಸೃಷ್ಟಿ. ಪ್ರಧಾನಮಂತ್ರಿಗಳು ಬಹಳ ನಿರ್ದಿಷ್ಟವಾಗಿ ಅವರು ಹೇಳಿದ್ ಯಾವ್ದಪ್ಪ ಅಂತ ಹೇಳಿದ್ರೆ, ವರ್ಷಕ್ಕೆ 2 ಕೋಟಿ ಹೌದು ಯುವಕರಿಗೆ, ಎಸ್ ಯುವಕರಿಗೆ 2 ಕೋಟಿ ಉದ್ಯೋಗವನ್ನ ನಾವು ಸೃಷ್ಟಿ ಮಾಡ್ತೇವೆ ಅಂತೀವಿ. ಬೇಸಿಕ್ ಆಗಿ ಅವರು ಬಹಳ ಗಮನ ಇಟ್ಟು ಹೇಳಿದ್ ಯಾರು ಅಂತ ಹೇಳಿದ್ರೆ, ವಿದ್ಯಾವಂತ ಯುವಕರನ್ನೇ ಅವ್ರು ಗಮನ ಇಟ್ಟು ಹೇಳಿದ್ದಂತ ಮಾತು. ಅದು ಎಷ್ಟು ಮಟ್ಟಿಗೆ ಅದು ಮುದ್ರಾ ಸಾಲದ ಲಾಜಿಕ್ ಒಪ್ಕೊಳ್ಳೋದಕ್ಕೆ ಆಗೋದಿಲ್ವಾ ಸರ್? ಸರ್, ಅರ್ಧಕ್ಕರ್ಧ ಜನ ಮೋಸಗಾರರು ಅಂತಾನೆ ಸರ್. ಮುದ್ರಾ ಯೋಜನೆಯಲ್ಲಿ 15.33 ಕೋಟಿ ಜನರಿಗೆ 7,00,000 ಕೋಟಿ ರೂಪಾಯಿ ಹಣ ನಾವು ಕೊಟ್ಟಿದ್ದೇವೆ. ರಸ್ತೆ ರೈಲ್ವೆ ಕಾಮಗಾರಿಗಳಿಗೆ ಕೊಟ್ಟಿದ್ದೇವೆ. ಸರಿ, ಪೂರ ಕೇಳ್ರಿ ಸರ್, ಪೂರ ಕೇಳ್ರಿ. ರಸ್ತೆ ರೈಲ್ವೆ ಕಾಮಗಾರಿಗಳಿಗೆ ಸಾಗರಮಾಲಾ ಯೋಜನೆ ಅಷ್ಟಕ್ಕೂ ಸೇರಿದಂಗೆ 8,00,000 ಕೋಟಿ ಬಿಡುಗಡೆ ಆಗಿದೆ. ಅದೇನು ಮಂತ್ರ ಹಾಕಿದ್ರೆ ಆಗಲ್ಲ. ರಸ್ತೆ ಆಗಬೇಕಾದ್ರೆ, ರೈಲ್ವೆ ಯೋಜನೆ ಆಗಬೇಕಾದ್ರೆ, ಸಾಗರಮಾಲಾ
ಯೋಜನೆ ಆಗಬೇಕಾದ್ರೆ 800,000 crore ಕೊಟ್ಟಿದ್ದೀವಿ. ಮಂತ್ರ ಹಾಕಿ ಮಾಡುವಂತದ್ದಲ್ಲ, ಸಾಫ್ಟ್ವೇರ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಮಾಡುವಂತದ್ದಲ್ಲ, ಅದು ನಮಗೆ 700,000 crore 15 crore ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರೆ 800,000 crore ಜನ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ? ವೈ ಡೋಂಟ್ ಯು ಪ್ಲೇಸ್ ದ ರೆಕಾರ್ಡ್ ಸರ್? ಸರ್ ನಾನು ಹೇಳ್ತೇನೆ ಇಷ್ಟು ಜನ ಇಟ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಅವರು ಕಳೆದ ಬಾರಿ ಬಜೆಟ್ ನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಯಾರ್ಯಾರು ಎಷ್ಟೆಷ್ಟು ನಾವು ಕಾರುಗಳಿಗೆ ಐದು ನಿಮಿಷ ಸಮಯ ಕೊಟ್ರೆ ಉದ್ಯೋಗ ಸೃಷ್ಟಿ ವಿಷಯದಲ್ಲಿ ಪಿಯೂಷ್ ಗೋಯಲ್ ಏನು ಹೇಳಿದ್ರು ಅನ್ನೋದನ್ನ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಆ ವಿಷಯ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಎಷ್ಟು ಖರ್ಚು ಮಾಡ್ತಾ ಇರುವಾಗ ಉದ್ಯೋಗ ಸೃಷ್ಟಿ ಆಗೋದಿಲ್ವೇ ಅಂತಾರೆ. ನಮಗೆ ಎಂಪ್ಲಾಯ್ಮೆಂಟ್ ಬ್ಯೂರೋಗಳು ಏನಿದ್ದಾವೆ ಅಲ್ಲಿಂದ ಮಾತ್ರ ಅಂಕಿ ಅಂಶಗಳು ಸಿಕ್ಕುವಂತದ್ದು. ಒಬ್ಬ ಕಾಂಟ್ರಾಕ್ಟರ್ ಎಷ್ಟು ಜನ ಲೇಬರ್ ಮಾಡ್ಕೋತಾನೆ ಅಲ್ಲಿ ಹೋಗಿ.